Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಗಿ ಜ್ಯೂಸ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ತುಂಬ ಸೆಕೆ ಬಿದ್ದುಬಿಟ್ಟಿದೆ ಅಲ್ಲ, ಈ ರಾಗಿ ಜ್ಯೂಸ್ ಕುಡಿದ್ರೆ ತುಂಬ ಬಾಡಿ ತಣ್ಣಗಾಗುತ್ತೆ. ಸೊ ರಾಗಿ ನಾನು 1 hour ನೆನೆಸಿಟ್ಟಿದ್ದೆ, ಅದು ಅರ್ಧ ಕಪ್ನ ಬೌಲಿಗೆ ಹಾಕಿದ್ದೀನಿ. ಬಾದಾಮಿನೂ ನೆನೆಸಿದ್ದೆ ಅರ್ಧ ಕಪ್, ಅರ್ಧ ತಾಸು. ಅದನ್ನು ಅದ್ರ ಜೊತೆಗೆ ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ, ತುಂಬ ನೀರು ಹಾಕಿದರೆ ಫೈನ್ ಆಗೋಲ್ಲ. ಇವಾಗ ನೋಡಿ ಪರ್ಫೆಕ್ಟಾಗಿ ಫೈನಾಗಿ ಗ್ರೈಂಡ್ ಆಗಿದೆ. ನಾವು ಒಂದೇ ಸರ್ತಿ ಅಲ್ಲ, ಎರಡನೇ ಸರ್ತಿನೂ ಡೈಲ್ಯೂಟ್ ಜ್ಯೂಸ್ ತೆಗೆದು ಹಾಳು ಮಾಡಬೇಕಾಗುತ್ತೆ. ಇವಾಗ ಅದನ್ನು ಒಂದು ಡಬ್ಬಲ್ ಮೆಶ್ ಇರುವಂತಹ ಇದರಲ್ಲಿ ಸೀವಲ್ಲಿ ಪಾಸ್ ಮಾಡಿ, ಯಾಕಂದರೆ ಸಿಂಗಲ್ ಇದ್ಬಿಟ್ರೆ ಸಿಪ್ಪೆ ತೆಳು ಇರೋದು ಸಪೂರ ಇರೋದೆಲ್ಲ ಬಿದ್ದುಬಿಡುತ್ತೆ. ಇವಾಗ ನೋಡಿ ಜ್ಯೂಸ್ ಎಷ್ಟು ದಪ್ಪ ದೊಡ್ಡ ಒಳ್ಳೆ ಹಾಲಿನ ಹಾಗೆ ಬೀಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ದಪ್ಪ ಇದೆ ನೋಡಿ ಜ್ಯೂಸ್ ನೋಡಿದ್ರಲ್ಲ. ಈಗ ಅದನ್ನು ಮತ್ತೆ ಪಾಸ್ ಇದರಲ್ಲಿ ಸೀವ್ನಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಇದು ನಾವು ತೆಗೆದ ಹಿಂಡಿ ತೆಗೆದಿದ್ದು ರೆಸಿಡ್ಯೂ ಇರುತ್ತಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಮಿಕ್ಸಿ ತೊಳೆದಿದ್ದು ನೀರು ಹಾಕ್ಕೊಂಡು ಅದನ್ನು ಸೀವಲ್ಲಿ ಪಾಸ್ ಥ್ರೂ ಮಾಡ್ಕೊಳ್ಳಿ. ಮತ್ತು ನೋಡಿ ಅದು ಉಳಿದಿದ್ದು ರೆಸಿಡ್ಯೂ ಇರುತ್ತಲ್ಲ, ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದಲ್ಲ, ಇನ್ನೊಂಚೂರು ಅದಕ್ಕೆ ಹಾಕ್ಕೊಳ್ಳಿ. 2/3 cup ನೀರು ಹಾಕ್ಬಿಟ್ಟು, ಒಟ್ಟಿಗೆ ನಾನು ಅಬೌಟ್ 1 cup 1.5 cup ಹಾಕಿದ್ದೀನಿ ಅಷ್ಟೇ. ಮತ್ತು ಜ್ಯೂಸ್ ಸಮೇತ ನಮಗೆ 1 1/4 cup ಬರುತ್ತೆ. ಇವಾಗ ಮತ್ತೆ ಅದನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ ನೋಡಿ, ಆಯಿತು. ಈಗ ಅದಕ್ಕೆ ಕಾರ್ಡಮಮ್ ಪೌಡ್ರ್ ಹಾಕ್ಕೊಳ್ಳಿ, ಮತ್ತು ಜೇನುತುಪ್ಪ ಹಾಕ್ಕೊಳ್ಳಿ, 3 tbsp ಹಾಕ್ಕೊಳ್ಳಿ. ನಾನು 3 ಹಾಕಿದ್ದೀನಿ, ಬೇಕಾದರೆ ಇನ್ನೂ ನೀವು 1 spoon ಹಾಕೋಬೋದು, ನನಗೆ ಸಾಕು ಅಂತ ಅನ್ನಿಸ್ತು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಎಷ್ಟು ದಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಾಧಾರಣ 2 cup ಆಗಿದೆ, 2 glass ಆಗಿದೆ, ನಮಗೆ ಸಾಕಾಗುತ್ತೆ ಇಬ್ಬರಿಗೆ ನೋಡಿ, ಕರೆಕ್ಟಾಗುತ್ತೆ. ತುಂಬ ಚೆನ್ನಾಗಿದೆ ಸಮ್ಮರ್ ಡಿಲೈಟ್ರು ಜ್ಯೂಸು. ಓಕೆ, ಬೇಕಾದರೆ ನೀವು ಐಸ್ ಪೀಸಸ್ ಹಾಕಿ ಸವಿಬಹುದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.